ಸ್ನೇಹಿತರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರು ಮತ್ತು ಪಿಯುಸಿಯನ್ನ ಮುಗಿಸಿರ್ತೀರಾ ಡಿಗ್ರಿಯನ್ನ ಹೊಸದಾಗಿ ಈ ಸ್ಪರ್ಧಾತ್ಮಕ ಜಗತ್ತಿಗೆ ಪಾದಾರ್ಪಣೆಯನ್ನ ಮಾಡ್ತಿರ್ತೀರಾ ಸೊ ಅಂತವರು ಹೇಗೆ ಅಭ್ಯಾಸವನ್ನ ಮಾಡಬೇಕು ಯಾವ ಟಿಪ್ಸ್ ಗಳನ್ನ ಫಾಲೋ ಮಾಡಬೇಕು ಯಾವ ರೀತಿಯಾಗಿ ಓದಿದ್ರೆ ಅವರ ಕನಸು ನನಸಾಗುತ್ತೆ ಅಂತ ಯೋಚಿಸ್ತಾ ಇರುವಂತವರಿಗೆ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೇನೆ ಹಾಗಿದ್ರೆ ವಿಡಿಯೋನ ನೋಡುವಂತವರು ಕೊನೆಯವರೆಗೂ ಎಂಡ್ವರೆಗೂ ನೋಡಬೇಕಾಗುತ್ತೆ ಈ ಎಲ್ಲ ಟಿಪ್ಸ್ ಫಾಲೋ ಮಾಡಿದ್ದೆ ಆದರೆ ಖಂಡಿತವಾಗ್ಲು ನೀವು ಸರ್ಕಾರಿ ನೌಕರಿಯನ್ನ ಪಡೆಯೋದ್ರಲ್ಲಿ ನೋ ಡೌಟ್ ನಿಮ್ಮ ಕನಸನ್ನ ಖಂಡಿತವಾಗ್ಲೂ ಸಕಾರ ಮಾಡ್ಕೊಳ್ತೀರಾ ಹಾಗಿದ್ರೆ ಅವು ಯಾವ ಟಿಪ್ಸ್ ಯಾವ ರೀತಿಯಾಗಿ ಫಾಲೋ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಕೊನೆಯದಾಗಿ ನೋಡಿ ಏನಪ್ಪಾ ಅಂತಂದ್ರೆ ಈ ಒಂದು ಸ್ಪರ್ಧಾತ್ಮಕ ಜಗತ್ತಿಗೆ ನೀವು ಹೊಸದಾಗಿ ಪಾದಾರ್ಪಣೆಯನ್ನ ಮಾಡುವಂತವರಿಗೆ ವಿಶೇಷವಾಗಿ ಅಂಥವರು ಇಲ್ಲಿ ಕೊಟ್ಟಿರುವಂತಹ ಎಂಟು ಪ್ರಮುಖ ಅಂಶಗಳನ್ನ ಫಾಲೋ ಮಾಡಿದ್ದೆ ಆದ್ರೆ ಅವುಗಳನ್ನು ಅಂದರೆ ಬಿಟ್ಟು ಬಿಡದೆ ನೀವು ಪಾಲನೆಯನ್ನ ಮಾಡಿದ್ದೆ ಆದರೆ ಖಂಡಿತವಾಗ್ಲು ನಿಮ್ಮ ಕನಸು ನನಸಾಗುತ್ತೆ ಅದರಲ್ಲಿ ನೋ ಡೌಟ್ ಆಗಿದ್ರೆ ಬನ್ನಿ ಆ ಎಲ್ಲ ಪಾಯಿಂಟ್ಗಳನ್ನ ತುಂಬಾ ಅಂದರೆ ನಾವು ತುಂಬಾ ಇದರಲ್ಲಿ ಚರ್ಚೆ ಅಥವಾ ಈ ಒಂದು ಪಾಯಿಂಟ್ಗಳಿಗೆ ಡಿಸ್ಟರ್ಬ್ ಆಗದೆ ಆ ಒಂದು ಎಲ್ಲ ಪಾಯಿಂಟ್ಗಳನ್ನ ಮೈಂಡಲ್ಲಿ ಹಾಕೊಂಡು ಖಂಡಿತವಾಗ್ಲೂ ಅದನ್ನ ಫಾಲೋ ಮಾಡೋಣ ನಮ್ಮ ಕನಸನ ತಲುಪೋಣ ಅಂತ ಹೇಳ್ತಾ ಮೊದಲನೆಯ ಪಾಯಿಂಟ್ಗೆ ಹೋಗೋಕ್ಕಿಂತ ಮುಂಚೆ ಈ ಎಲ್ಲ ಕೋರ್ಸ್ ಮಾಡಿರ್ತೀರಾ ಯಾವುದು ಬಿ ಎ ಆಗಿರ್ಬೋದು ಇಂಜಿನಿಯರಿಂಗ್ ಮಾಡಿರುವಂಥವ್ರು ಆಗಿರ್ಬೋದು ಇನ್ನ ಎಮ್ ಎಮ್ ಟೆಕ್ ಹೀಗೆ ಕಲಾತ್ಮಕ ವಾಣಿಜ್ಯ ಟೆಕ್ನಿಕಲ್ ಯಾವುದೇ ಕೋರ್ಸ್ಗಳನ್ನ ಓದಿದ್ರು ಕೂಡ ಸಹ ನಮ್ಗೆ ಏನು ಅನ್ಸುತ್ತೆ ಕೊನೆಗೆ ಒಂದು ಸರ್ಕಾರಿ ನೌಕರಿ ಇರಬೇಕಪ್ಪ ಅಥವಾ ಎಲ್ಲ ಮಾಡಿರ್ತೇವೆ ಅಥವಾ ಬೇರೆ ಕಡೆಗೆ ನಾವು ಕೆಲ್ಸಕ್ಕೂ ಸೇರಿರ್ತೇವೆ ಅವಾಗ ನಮ್ಗೆ ಏನು ಅನ್ಸುತ್ತೆ ಇದು ಯಾಕೆ ಸುಮ್ಮನೆ ನಾವು ಕೂಡ ಒಂದು ಗೌರ್ಮೆಂಟ್ ನೌಕರಿನ ಪಡಿಬೇಕು ಅಥವಾ ಸರ್ಕಾರಿ ನೌಕರಿನ ಪಡೆದೈತೆ ಇರಬೇಕು ಅಂತಿರ್ತೀರಾ ಸೊ ಅಂತವ್ರು ಈ ಎಲ್ಲ ಟಿಪ್ಸ್ ಫಾಲೋ ಮಾಡಿ ನಿಮ್ಮ ಕನಸನ ನೀವು ಸಕ್ಸಸ್ ಮಾಡ್ಕೊಳ್ಬಹುದು ಹಾಗಿದ್ರೆ ಯಾವ ಟಿಪ್ಸ್ ಅನ್ನೋದ್ಕಿಂತ ಹೆಚ್ಚಾಗಿ ಯಾವುದೇ ಸಮಸ್ಯೆಗಳು ಒತ್ತಡಗಳು ಇದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಲು ಕೂರುವವರು ಮಾತ್ರ ಅನ್ನುವಂಥದ್ದು ಏನಪ್ಪಾ ಅಂದರೆ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಈ ಸಲ ನಾನು ಗೌರ್ಮೆಂಟ್ ನೌಕರಿ ಪಡಿಲೇಬೇಕು ಈ ಸಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾನು ಅಂದುಕೊಂಡಿರುವಂಥ ಕನಸು ನಾನು ಸಾಗಲೇಬೇಕು ಎನ್ನುವ ಅಥವಾ ನಾನು ಈ ಬಾರಿಯಿಂದ ಓದ್ಲಿಕ್ಕೆ ಕೂತ್ಕೊಳ್ತಾ ಇದ್ದೇನೆ ಸ್ಪರ್ಧಾತ್ಮಕ ಜಗತ್ತಿಗೆ ನಾನು ಈಗ ಕಾಲಿಡ್ತಾ ಇದ್ದೇನೆ ತುಂಬಾನೇ ಚೆನ್ನಾಗಿ ಸ್ಟಡಿನ ಮಾಡ್ತೇನೆ ನಾನು ನಿರ್ದಿಷ್ಟವಾಗಿ ಏನು ಗುರಿಯನ್ನ ಇಟ್ಕೊಂಡಿರ್ತಿಲ್ಲ ಅಂತವರು ಈ ಟಿಪ್ಸ್ಗಳನ್ನ ಖಂಡಿತವಾಗ್ಲೂ ಫಾಲೋ ಮಾಡಲೇಬೇಕಾಗುತ್ತೆ ಹಾಗಿದ್ರೆ ಮೊದಲನೆಯ ಟಿಪ್ಸ್ ಹೀಗಿದೆ ಏನಪ್ಪ ಅಂದರೆ ಇಂತಹ ಅಭ್ಯರ್ಥಿಗಳು ಅಂದ್ರೆ ಇಂತಹ ಸ್ಪರ್ಧಾರ್ಥಿಗಳು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೂರುವ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಫಾಲೋ ಮಾಡಬೇಕಾಗುತ್ತೆ ಹಾಗಿದ್ರೆ ನಾನೀಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಆಗ್ತಾ ಇದ್ದೇನೆ ಹಾಗಿದ್ರೆ ನಾನು ಯಾವ ಒಂದು ಪಾಯಿಂಟ್ಸ್ ಗಳನ್ನ ಯಾವ ಟಿಪ್ಸ್ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಯಾವ ಅಂಶಗಳನ್ನು ನಾನು ಫಾಲೋ ಮಾಡಬೇಕು ಅಂತ ಯೋಚನೆ ಮಾಡುವಂತವ್ರು ಯಾವ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಮತ್ತು ನಮ್ಮ ಕಡೆಯಿಂದ ಕೆಲವು ಸಿಂಪಲ್ ಮತ್ತು ಶಾರ್ಟ್ ಟಿಪ್ಸ್ ಇಲ್ಲಿ ನಾವು ನಿಮ್ಗೆ ನೀಡ್ತಾ ಇದ್ದೇವೆ ಹಾಗಿದ್ರೆ ಈಗ ಸ್ಪರ್ಧಾತ್ಮಕ ಜಗತ್ತಿಗೆ ಕಾಲಿಡುವಂಥವ್ರಿಗೆ ಒಂದಿಷ್ಟು ಸಿಂಪಲ್ ಆಗಿರುವಂಥ ಟಿಪ್ಸ್ಗಳು ಮತ್ತು ಈಸಿ ಆಗಿರುವಂಥ ಟಿಪ್ಸ್ಗಳು ಏನು ದೊಡ್ಡ ದೊಡ್ಡ ಟಿಪ್ಸ್ನ ಕೊಡಾಕತಿಲ್ರಿ ಬಹಳ ಸಿಂಪಲ್ ಆಗಿರುವಂಥದ್ದನ್ನ ಇವನ್ನ ನೀವು ಫಾಲೋ ಮಾಡಿದ್ದೆ ಆದರೆ ಅಥವಾ ಇವನ್ನ ನೀವು ರೂಢಿ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಕನಸು ನನಸಾಗುತ್ತೆ ಹಾಗಿದ್ರೆ ಮೊದಲನೆಯ ಟಿಪ್ಸ್ ಹೀಗಿದೆ ಮೊದಲು ಯಾವ ಪರೀಕ್ಷೆಗೆ ಓದಬೇಕು ಎಂಬುದು ನಿಶ್ಚಯ ಮಾಡಿಕೊಳ್ಬೇಕು ಸೊ ಏನಪ್ಪಾ ಅಂದರೆ ನನಗೆ ನಾನು ಗೌರ್ಮೆಂಟ್ ನೌಕರಿ ಪಡಿಬೇಕು ಅಂತ ಆಸೆ ಇರುತ್ತೆ ಸಹಜವಾಗಿ ಅಲ್ವಾ ಸೊ ನಾನು ಎಸ್ ಡಿ ಎ ಮಾಡಬೇಕು ಎಫ್ ಡಿ ಎ ಮಾಡಬೇಕು ಪಿ ಸಿ ಮಾಡಬೇಕು ಪೊಲೀಸ್ ಆಗಬೇಕು ಯಾವ್ದಿರಬೇಕು ಯಾವ್ದನ್ನ ಓದ್ಬೇಕು ಸೊ ಇದು ತುಂಬಾ ಸ್ನೇಹಿತರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುತ್ತೆ ಏ ಅದು ಸ್ಯಾಲ್ರಿ ಜಾಸ್ತಿ ಐತೆ ಅಂತ ಈಗ ನಾವು ಒಂದು ಓದ್ತಿರ್ತೇವೆ ಪಿ ಸಿ ಪಿ ಸಿ ಗೆ ನಾನು ಪ್ರಯತ್ನ ಪಡ್ತಿರ್ತೇನೆ ಪಿ ಸಿ ಆಗ್ಲಿಲ್ಲ ಅಥವಾ ಈ ಒಂದು ಪರೀಕ್ಷೆಯಲ್ಲಿ ಫಸ್ಟಿಗೆ ನಾವು ಸೋತ್ವಿ ಅಥವಾ ಏನು ಆಯ್ತು ಅಥವಾ ಬೇರೆ ಫ್ರೆಂಡ್ ಯಾರೋ ಪಿ ಸಿನ ಪಿ ಎಸ್ ಐ ಆಗಿದ್ದಾರೆ ಓ ನಾ ಪಿ ಸಿ ಬಿಡೋಣ ಪಿ ಎಸ್ ಐಗೆ ಟ್ರೈ ಮಾಡೋಣ ಯಾಕಂದ್ರೆ ಒಂದು ಆಯ್ತಲ್ಲ ಎಕ್ಸಾಮ್ ಅಥವಾ ಒಂದು ಕೋರ್ಸನ್ನು ಮಾಡ್ಕೋಬೇಕು ಅಂತ ಅನ್ಕೊಂಡವರು ಯಾವುದೇ ಕೋರ್ಸ್ ಬಗ್ಗೆ ಮತ್ತೆ ಯೋಚನೆ ಮಾಡಬಾರ್ದು ಅದೇ ಕೋರ್ಸ್ ಕುರಿತಾಗಿ ನೀವು ಕೂತ್ಕೊಂಡು ಚೆನ್ನಾಗಿ ನಿರ್ದಿಷ್ಟವಾಗಿರ್ಬೇಕು ನಿಮ್ಮ ಗುರಿ ಏನು ಅಂತದ್ದು ಅಂದ್ರೆ ಒಂದೇ ಯಾವ ಪರೀಕ್ಷೆಗೆ ಓದಬೇಕು ಯಾವುದಕ್ಕೆ ಓದಬೇಕು ಈಗ ನಾನು ಪಿ ಸಿ ಓದ್ತಾ ಇದ್ದೀನಿ ಮಾರಯ್ಯ ಅಂತಂದ್ರೆ ಅದಕ್ಕೆ ನೀವು ಓದಬೇಕಾಗುತ್ತೆ ಅದಕ್ಕೆ ಯಾವ ಒಂದು ಸಬ್ಜೆಕ್ಟ್ಗಳ ಕುರಿತಾಗಿ ಓದಬೇಕು ಅದಕ್ಕೆ ಯಾವ ಒಂದು ಪೇಪರ್ಗಳನ್ನ ಅನಲೈಸ್ ಮಾಡ್ಕೋಬೇಕು ಅಥವಾ ಈ ರೀತಿಯಾಗಿ ಒಂದೇ ಪರೀಕ್ಷೆಯ ಕುರಿತಾಗಿ ನೀವು ಏನು ಮಾಡಬೇಕಾಗುತ್ತೆ ಮೊದಲು ನಿರ್ದಿಷ್ಟವಾಗಿ ಆ ಒಂದು ಸಬ್ಜೆಕ್ಟ್ ಕುರಿತಾಗಿ ಅವಲೋಕನವನ್ನು ಮಾಡ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಸೊ ಇಲ್ಲಿ ಡಿಸ್ಟರ್ಬ್ ಆಗಿಬಿಡಿ ಒಂದೇ ಅಂದರೆ ಮೊದಲು ಯಾವ ಪರೀಕ್ಷೆಗೆ ಓದಬೇಕು ಎಂಬುದನ್ನು ನಿಶ್ಚಯ ಮಾಡಿಕೊಳ್ಳಿ ಡಿಸೈಡ್ ಮಾಡಿಕೊಳ್ಳಿ ಯಾವ ಪರೀಕ್ಷೆಗೆ ನಾನು ತಯಾರಿಯನ್ನು ನಡೆಸಬೇಕು ನಾನು ಪಿ ಸಿ ಆಗಬೇಕು ಅಥವಾ ಪಿ ಎಸ್ ಐ ಆಗಬೇಕು ಅಥವಾ ಎಸ್ ಡಿ ಓದಬೇಕು ಈ ರೀತಿಯಾಗಿ ನಿಮ್ಮ ಕನಸು ಮೊದಲು ನಿರ್ದಿಷ್ಟವಾಗಿರಲಿ ಎನ್ನುವಂಥದ್ದು ಮೊದಲನೆಯ ಟಿಪ್ಸ್ ಆಗಿದೆ ಹಾಗಿದ್ರೆ ಮತ್ತೊಂದು ಟಿಪ್ಸ್ ಹೀಗಿದೆ ಪರೀಕ್ಷೆಯ ಪಠ್ಯಕ್ರಮವನ್ನು ಸಂಗ್ರಹಿಸಿಕೊಳ್ಳಿ ಹಾಗಿದ್ರೆ ಈಗ ನಾನು ಪರೀಕ್ಷೆಯ ಪಠ್ಯಕ್ರಮ ಪ ಅಂದ್ರೆ ಸಬ್ಜೆಕ್ಟ್ ವೈಸ್ ನಾನು ಈಗ ಪಿ ಓದ್ತಾ ಇದ್ದೇನೆ ಅಥವಾ ಎಸ್ ಡಿ ಗೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಅಧ್ಯಯನವನ್ನ ನಾವು ಸಂಗ್ರಹವನ್ನ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಂಗ್ರಹವನ್ನ ನಾವು ಓದ್ಕೊಳ್ಳೋದಕ್ಕೆ ಅಥವಾ ಸಂಗ್ರಹಿಸಿಕೊಂಡಿದ್ದರೆ ಖಂಡಿತವಾಗ್ಲೂ ನಾವು ನಮ್ಮ ಕನಸನ್ನ ನನಸು ಮಾಡ್ಕೊಳ್ತೇವೆ ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಉದಾಹರಣೆ ಕೊಡ್ಬೇಕು ಕೊಡಬೇಕು ಅಂದ್ರೆ ನಾವೆಲ್ಲೋ ಊರಿಗೆ ಹೋಗ್ತಾ ಇದ್ದೇವೆ ಅಥವಾ ಜಾತ್ರೆಗೆ ಹೋಗ್ತಾ ಇದೇವೆ ಅಥವಾ ಟ್ರಿಪ್ ಅಥವಾ ಟೂರ್ ಮಾಡ್ತಾ ಇದ್ದೇವೆ ನಾವು ಏನ್ ಮಾಡ್ತೇವೆ ಅಲ್ಲಿ ಏನೇನು ಬೇಕಾಗ್ತವೆ ಅವೆಲ್ಲ ಸಾಮಗ್ರಿಗಳನ್ನ ಏನು ಮಾಡ್ತೇವೆ ಮೊದಲಿಗೆ ತಯಾರಿಯಲ್ಲಿ ಇರ್ತೇವೆ ಅದೇ ರೀತಿ ಕೂಡ ಅದರಲ್ಲೂ ಇದು ಕೇವಲ ಒಂದಿನದ್ದು ಅಲ್ರಿ ಲೈಫ್ ಲಾಂಗ್ ನಮ್ಮ ಕನಸು ಸಕ್ಸಸ್ ಆಗಬೇಕು ಸೊ ನಾವು ಅನ್ಕೊಂಡಿರುವಂತಹ ನೌಕರಿ ಅಥವಾ ನಾವು ಅನ್ಕೊಂಡಿರುವಂತಹ ಈ ಒಂದು ಗೌರ್ಮೆಂಟ್ ಜಾಬ್ ನಾವು ಪಡಿಬೇಕು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ನಾವು ಪಡಿಲೇಬೇಕು ಅಂತ ಪಣ ತೊಟ್ಟಂತವ್ರು ಏನ್ ಮಾಡ್ಬೇಕಂದ್ರೆ ಆ ಸಬ್ಜೆಕ್ಟ್ ವೈಸ್ ಇರುವಂತಹ ಪಠ್ಯಕ್ರಮವನ್ನ ಮೊದಲು ಸಂಗ್ರಹವನ್ನ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಅದನ್ನ ನಾವು ಓದೋಕೆ ಶುರು ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಪರೀಕ್ಷೆಯ ಪಠ್ಯಕ್ರಮವನ್ನ ಸಂಗ್ರಹವನ್ನ ಮಾಡ್ಕೊಳ್ಳುವಂತದ್ದು ಹಾಗಿದ್ರೆ ಮೂರನೆಯ ಒಂದು ಟಿಪ್ಸ್ ಮೂರನೆಯ ಅಂಶ ಏನಾಗಿರ್ಬೋದು ಅಂತ ನೋಡೋದಾದ್ರೆ ಪಠ್ಯಕ್ರಮಕ್ಕೆ ತಕ್ಕ ಅಧ್ಯಯನ ಸಾಮಗ್ರಿಗಳನ್ನ ಸಂಗ್ರಹ ಮಾಡ್ಕೊಳ್ಬೇಕು ಎನ್ನುವಂತದ್ದು ಹಾಗಿದ್ರೆ ಈ ಪೇಪರ್ ಕ್ರಾಫ್ಟ್ ಆಗಿರುವಂತದ್ದು ಹಾಗಿದ್ರೆ ಈ ಎಸ್ ಡಿ ಲಾಸ್ಟ್ ಟೈಮ್ ನಮ್ಗೆ ಎಸ್ ಡಿ ಎಕ್ಸಾಮ್ ಈ ರೀತಿ ಪ್ರಶ್ನೆಗಳನ್ನ ತಂದಿದ್ರು ಅಥವಾ ಕರೆಂಟ್ ಅಫೇರ್ಸ್ ಈ ಒಂದು ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿರುವಂತಹ ಮಾಹಿತಿಗಳು ಏನೆಲ್ಲ ಬರ್ತವೆ ಅವುಗಳನ್ನ ಕೂಡ ನೀವು ಡೀಪ್ ಆಗಿ ಸ್ಟಡಿ ಮಾಡೋಕೆ ಅಥವಾ ನೀವು ಏನ್ ಮಾಡಬೇಕಾಗುತ್ತೆ ಅಧ್ಯಯನ ಸಾಮಗ್ರಿಗಳನ್ನ ಅವುಗಳನ್ನ ಕೂಡ ನೀವು ಸಂಗ್ರಹ ಮಾಡ್ಕೊಳ್ಬೇಕಾಗುತ್ತೆ ಸೊ ನೀವು ಈ ರೀತಿಯಾಗಿ ನಿಮ್ಮ ಒಂದು ಪಠ್ಯಕ್ರಮದ ಸಂಗ್ರಹವನ್ನ ಮಾಡ್ಕೊಳ್ಳಿಕ್ಕೆ ಹೊರಟ್ರೆ ಖಂಡಿತವಾಗ್ಲು ನಿಮ್ಮ ಕನಸು ನನಸಾಗುತ್ತೆ ಸೊ ಸಬ್ಜೆಕ್ಟ್ ವೈಸ್ ಆಯ್ತು ಮತ್ತು ಪಠ್ಯಕ್ರಮಕ್ಕೆ ತಕ್ಕ ಅಧ್ಯಯನದ ಸಾಮಗ್ರಿಗಳನ್ನ ಸಂಗ್ರಹ ಮಾಡ್ಕೊಳ್ಳುವಂಥದ್ದು ಫಾರ್ ಎಕ್ಸಾಂಪಲ್ ಈ ಪಿ ಸಿ ಎಕ್ಸಾಮ್ ಅಥವಾ ಉಳಿದಂತ ಎಸ್ ಡಿ ಎಕ್ಸಾಮ್ ಗೆ ಏನ್ ಮಾಡಬೇಕಾಗುತ್ತೆ ಯೋನೆ ಬುಕ್ಸ್ ಗಳನ್ನ ಸೋಷಿಯಲ್ ಬುಕ್ಸ್ ಆಗಿರ್ಬೋದು ಈ ರೀತಿ ಒಟ್ಟಿನಲ್ಲಿ ಪಠ್ಯಕ್ಕೆ ಅಥವಾ ಅಧ್ಯಯನಕ್ಕೆ ಸಮ ಅಂದ್ರೆ ಈ ಒಂದು ಅಧ್ಯಯನ ಸಾಮಗ್ರಿಗಳ ಸಂಗ್ರಹವನ್ನ ಮಾಡಿಕೊಳ್ಬೇಕಾಗುತ್ತೆ ಎನ್ನುವಂಥದ್ದು ಇನ್ನ ಮತ್ತೊಂದು ಟಿಪ್ಸ್ ಅಂದ್ರೆ ನಾಲ್ಕನೆಯ ಒಂದು ಅಂಶ ಹೇಗಿದೆ ಸಾಧ್ಯವಾದಷ್ಟು ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಮಾದರಿ ಪ್ರಶ್ನೆಗಳು ಗುರುತು ಮಾಡುವ ವ್ಯವಸ್ಥೆಗಳ ಸಂಗ್ರಹ ಆಗಬೇಕು ಅಂತಂದ್ರೆ ಈಗ ಏನೋ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದರೆ ನಿಮಗೆ ಈ ರಷ್ಯಾ ಉಕ್ರೇನ್ ದಾಳಿ ಆಯ್ತಲ್ವಾ ಸೊ ಆ ಒಂದು ದಾಳಿಯಲ್ಲಿ ಅಥವಾ ಆ ಒಂದು ನ್ಯೂಸ್ ಪೇಪರ್ ಅಲ್ಲೆಲ್ಲ ಆ ಒಂದು ಮಾಹಿತಿ ನಮಗೆ ಕರೆಂಟ್ ಅಫೇರ್ ಸಿಕ್ಕಿತ್ತು ಅವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಮಾರ್ಕರ್ ಇಂದ ಮಾರ್ಕ್ ಮಾಡಿಕೊಂಡು ಅವುಗಳನ್ನ ಕಟ್ ಮಾಡ್ಕೊಳ್ಳುತ್ತಾ ಅಥವಾ ಸಾಧ್ಯವಾದಷ್ಟು ಏನು ಹಿಂದ್ಗಡೆ ಪೇಪರ್ ಇರ್ತಾವಲ್ಲ ಅಥವಾ ಎರಡ್ ಸಾವಿರದ ಇಪ್ಪತ್ತೊಂದರ ಒಂದು ಕೇಳಿರುವಂತಹ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿತ್ತು ಅಥವಾ ಹಿಂದಿನ ಹತ್ತು ವರ್ಷದ ಹಿಂದೆ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಬಂದಿತ್ತು ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಏನ್ ಮಾಡ್ಬೇಕಾಗತ್ತೆ ಅವಾಗ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ರು ಅಥವಾ ಪಿ ಎಸ್ ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಎಸ್ನ ಯಾವ ರೀತಿ ಕೊಟ್ಟಿದ್ರು ಅವುಗಳನ್ನೆಲ್ಲ ಕೂಡ ಏನು ಮಾಡಬೇಕಾಗುತ್ತೆ ಸಂಗ್ರಹ ಮಾಡ್ಕೊಳ್ಬೇಕಾಗುತ್ತೆ ಹಿಂದೆ ಎಕ್ಸಾಮ್ ಬರ್ದಿರ್ತಾರಲ್ಲ ಅವ್ರನ್ನೂ ಕೂಡ ಕೇಳಬಹುದು ನೀವು ಯಾವ ರೀತಿಯಾಗಿ ಎಕ್ಸಾಮ್ ಇತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ತಾರೆ ಅಥವಾ ಮಾದರಿ ಎಕ್ಸಾಮ್ಗಳನ್ನ ತೆಗೆದುಕೊಳ್ತಾರೆ ಅಟೆಂಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಬುದ್ಧಿ ಸಾಮರ್ಥ್ಯ ಅಥವಾ ನೀವು ಎಷ್ಟೊಂದು ಪ್ರಿಪೇರ್ ಆಗಿದ್ದೀರಿ ಎಕ್ಸಾಮ್ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಎಲ್ಲ ಮಾದರಿ ಪ್ರಶ್ನೆಗಳನ್ನೂ ಕೂಡ ಅದ್ರ ಜೊತೆಗೆ ಗುರುತು ಮಾಡುವ ವ್ಯವಸ್ಥೆಗಳನ್ನ ನೀವು ಸಂಗ್ರಹ ಮಾಡಬೇಕು ಪೇಪರ್ ಕ್ರಾಫ್ಟ್ ಆಗಿರ್ಬೋದು ಈ ರೀತಿಯಾಗಿ ಎಲ್ಲ ಸಾಮಗ್ರಿಗಳನ್ನ ಸಂಗ್ರಹ ಮಾಡುವುದರ ಜೊತೆಗೆ ವ್ಯವಸ್ಥಿತವಾಗಿ ಸಂಗ್ರಹಿಸಬೇಕು ಎನ್ನುವಂಥದ್ದು ಹಾಗಿದ್ರೆ ಮತ್ತೊಂದು ಟಿಪ್ಸ್ ಅದು ಐದನೆಯ ಟಿಪ್ಸ್ ಹಾಗಿದ್ರೆ ಏನಿದೆ ಎಕ್ಸಾಮ್ಗೆ ಒಂದು ತಿಂಗಳ ಮೊದಲು ಎಲ್ಲ ಅಧ್ಯಯನ ಸಾಮಗ್ರಿಗಳನ್ನ ಅಧ್ಯಯನ ಅಥವಾ ಪುನರಾವರ್ತನೆಯನ್ನ ಮಾಡ್ಕೋಬೇಕು ಅಂದ್ರೆ ನೀವು ಏನು ಓದಿದೀರಾ ಈಗ ನಾವು ಒಂದು ಸಿನಿಮಾನ ನೋಡ್ಬಿಟ್ಟ ನೋಡ್ತಾ ಇದ್ದೇವೆ ಅಂತಂದ್ರೆ ನಾವೇನ್ ಮಾಡ್ತೇವೆ ಅದನ್ನ ಇಮ್ಯಾಜ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೇವೆ ನಾವು ಎಲ್ಲ ಸ್ನೇಹಿತರಿಗೆ ಒಂದು ಹೇಳುವಂಥ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನೀವು ಸಹಜವಾಗಿ ಎಲ್ಲರ ಓದಿದರೆ ಅದು ಯಾವುದು ನಿಮಗೆ ತೆಲೆಯಲ್ಲಿ ಉಳಿಯಲ್ಲ ಸೊ ನೀವೇನು ಮಾಡ್ಬೇಕು ಅಂದರೆ ಸ್ಟೋರಿ ರೀತಿಯಲ್ಲಿ ಅಥವಾ ಒಂದು ಚಿತ್ರ ಅನ್ಕೋರಿ ಅಥವಾ ಒಂದು ಸೀರಿಯಲ್ ವಾಯ್ಸ್ ಈ ರೀತಿಯಾಗಿ ಆ ಇತಿಹಾಸ ಸೊ ಮೊದಲಿಗೆ ಇದಾಯಿತು ಈಜಿಪ್ಟ್ ಹೈ ಬಂತು ಈ ರೀತಿಯಾಗಿ ನೀವೇನು ಮಾಡಬೇಕು ಸ್ಟೋರಿ ಕ್ರಿಯೇಟನ್ನು ಮಾಡ್ಕೋಬೇಕಾಗುತ್ತೆ ಅಥವಾ ಒಂದು ಇಮ್ಯಾಜ್ ಮಾಡ್ಕೊಳ್ತಾ ಓದ್ಕೊಂಡೇ ಹೋದ್ರೆ ನಿಮಗೆ ಅದು ನೆನಪಿನಲ್ಲಿ ಜಾಸ್ತಿ ಉಳಿಯುತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಮೊದಲು ನೀವು ಏನ್ ರಿಪೀಟ್ ಮಾಡ್ತಾ ಹೋಗಬೇಕಾಗುತ್ತೆ ಓದಿದ್ದನ್ನ ಮರುಕಳಿಸಿದ್ರೆ ಖಂಡಿತವಾಗ್ಲು ನಿಮ್ಮ ಕನಸು ನನಸಾಗೋದ್ರಲ್ಲಿ ನೋ ಡೌಟ್ ಹಾಗಾಗಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಂಶವಾಗುತ್ತೆ ಎಕ್ಸಾಮ್ಗೆ ಒಂದು ತಿಂಗಳ ಮೊದಲು ಎಲ್ಲಾ ಅಧ್ಯಯನ ಸಾಮಗ್ರಿಗಳನ್ನ ನೀವು ಪುನರಾವರ್ತನೆಯನ್ನ ಮಾಡ್ಕೊಳ್ಬೇಕಾಗಿತ್ತೆ ಅಂದ್ರೆ ಅಥವಾ ಪುನರಾವರ್ತನೆಯನ್ನು ಮಾಡೋದ್ರಿಂದ ಅಥವಾ ಅಧ್ಯಯನವನ್ನ ರಿಪೀಟ್ ಮಾಡೋದ್ರಿಂದ ಏನಾಗುತ್ತೆ ನೀವು ಓದಿದ್ದು ಮತ್ತೆ ನಿಮಗೆ ಅದು ಹತ್ತು ವರ್ಷ ಬಿಟ್ಟು ಬಂದು ಕೇಳಿದ್ರು ಅಥವಾ ಬೇರೆ ಎಕ್ಸಾಮ್ಗೆ ಹೋದ್ರೂ ಕೂಡ ಅದು ಏನಾಗುತ್ತೆ ಫಿಕ್ಸ್ ಆಗಿ ಉಳಿತೆ ಸೊ ಹಾಗಾಗಿ ನೀವು ಏನು ಮಾಡಬೇಕು ಓದಿದ್ದಿನ ಯಾವಾಗ್ಲೂ ಪುನರಾವರ್ತನೆ ಮಾಡ್ಕೊಳ್ತಾ ಇರಬೇಕು ಎನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಆಗುತ್ತೆ ಇನ್ನು ಮತ್ತೊಂದು ಪಾಯಿಂಟ್ ಹೀಗಿದೆ ಅರ್ಥವಾಗದ ಅಪರಿಚಿತ ಪ್ರಶ್ನೆಗಳನ್ನ ಬಗೆಹರಿಸಲು ಸ್ನೇಹಿತರಾಗಿರ್ಬೋದು ಮಾರ್ಗದರ್ಶಕರಾಗಿರ್ಬೋದು ಅಥವಾ ಶಿಕ್ಷಕರು ವಿಷಯ ತಜ್ಞರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿರುವಂತಹ ಹಿರಿಯರು ಅಂದ್ರೆ ಸೀನಿಯರ್ಸ್ ಅವರ ಸಹಾಯವನ್ನು ನೀವು ಪಡಿಬೇಕಾಗುತ್ತೆ ಸೊ ನನಗೆ ಈ ಪ್ರಶ್ನೆ ಅರ್ಥ ಆಗ್ತಾ ಇಲ್ಲ ತುಂಬಾ ಗೊಂದಲ ಸೃಷ್ಟಿ ಮಾಡ್ತಾ ಇದೆ ಹೇಗೆ ಓದಬೇಕು ನಾನು ಯಾವ ರೀತಿಯಾಗಿ ಓದಬೇಕು ಈ ಒಂದು ಪ್ರಶ್ನೆಗೆ ಅಂತ ಈ ರೀತಿ ಗೊಂದಲ ನಿಮಗೆ ಸೃಷ್ಟಿ ಆಗ್ತಾ ಇದೆ ಅಥವಾ ಈ ರೀತಿ ಗೊಂದಲ ಹೆಚ್ಚಾಗ್ತಾ ಇರುವಂತಹ ಪ್ರಶ್ನೋತ್ತರಗಳಿಗೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಂತಹ ಅರ್ಥವಾಗದ ಪ್ರಶ್ನೆಗಳಿಗೆ ಅಥವಾ ನಿಮಗೆ ಎಷ್ಟು ಓದಿದರೂ ಅದು ತಲೆಲಿ ಹೋಗ್ತಾ ಇರೋದಿಲ್ಲ ಎಷ್ಟೋ ಕುಂತು ಓದಾಕಿನ್ಪಾ ಅಂತಂದ್ರೂ ಕೂಡ ನಿಮ್ಗೆ ಅದು ಬಹಳನೇ ಕಿರಿಕಿರಿ ಅನಿಸ್ತಾ ಇರುತ್ತಲ್ಲ ಅಂತಹ ಪ್ರಶ್ನೆಗಳಿಗೆ ಪರಿಚಿತ ಪ್ರಶ್ನೆಗಳನ್ನ ಬಗೆ ಅಂದರೆ ಈ ಒಂದು ಅಪರಿಚಿತ ಪ್ರಶ್ನೆಗಳನ್ನ ಬಗೆಹರಿಸಲು ಗೊತ್ತಾಗದೇ ಇರುವಂತಹ ಡಿಫಿಕಲ್ಟ್ ಎನ್ನುವಂತಹ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಕೆಲವೊಬ್ಬರ ಒಂದು ಮಾರ್ಗದರ್ಶನವನ್ನು ಪಡಿಬೇಕಾಗತ್ತೆ ಯಾರಂದ್ರೆ ನುರಿತ ಬೋಧಕ ಸಿಬ್ಬಂದಿಯವರದು ಅಂದರೆ ಆ ಸಬ್ಜೆಕ್ಟ್ ಏನು ತಿಳ್ಕೊಂಡಿರ್ತಾರೆ ಅಥವಾ ಆ ಒಂದು ಪ್ರಶ್ನೆಗಳಿಗೆ ಮಾಹಿತಿ ಉಳ್ಳವಂಥವರ ಸೀನಿಯರ್ಸ್ಗಳ ಕಡೆ ಆಗಿರ್ಬೋದು ಮಾರ್ಗದರ್ಶಕರಾಗಿರ್ಬೋದು ಅಥವಾ ಒಂದು ತಜ್ಞರು ವಿಷಯ ತಜ್ಞರು ಆ ಸಬ್ಜೆಕ್ಟ್ ಕುರಿತಾಗಿರುವಂಥದ್ದು ತಜ್ಞರ ಕುರಿತಾಗಿ ಅಥವಾ ಮನೆಯಲ್ಲಿ ನಿಮ್ಮ ಸೀನಿಯರ್ಸ್ ಆಗಿರ್ಬೋದು ಅಕ್ಕ ಆಗಿರ್ಬೋದು ಯಾರಾದರೂ

ನಿಮಗೆ ಪ್ರಶ್ನೆ ಗೊಂದಲ ಅನಿಸಿದ್ರೆ ಅವ್ರ ಹತ್ರ ಹೋಗಿ ಏನು ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ ಅಥವಾ ಆ ಒಂದು ಪ್ರಶ್ನೆಯ ಕುರಿತಾಗಿ ಅತಿ ಹೆಚ್ಚಾಗಿ ಅವ್ರ ಹತ್ರ ಕೇಳಿದರೆ ಅವ್ರಿಗೆ ನಿಮ್ಗೆ ಹೇಳ್ತಾರೆ ಈ ರೀತಿಯಾಗಿ ಬಗೆಹರಿಸ್ಕೋಬೇಕು ಅಂತ ಸೊ ಹಾಗಾಗಿ ನೀವು ಅರ್ಥವಾಗದ ಈ ಅಪರಿಚಿತ ಪ್ರಶ್ನೆಗಳನ್ನ ಬಗೆಹರಿಸ್ಬೇಕು ಅಂದರೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಬೇಕಂತಂದರೆ ನೀವು ಮಾರ್ಗದರ್ಶಕರಾಗಿರ್ಬೋದು ಅಥವಾ ನಿಮ್ಮ ಟೀಚರ್ಸ್ ಆಗಿರ್ಬೋದು ಅಥವಾ ಶಿಕ್ಷಕರು ವಿಷಯ ತಜ್ಞರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿರುವಂಥ ಸೀನಿಯರ್ಸ್ ಕಡೆಗೆ ಅಥವಾ ಈ ಒಂದು ಕನಸನ್ನು ಮುಟ್ಟಿರುವಂಥವ್ರ ಕಡೆಗೆ ನೀವು ಮಾರ್ಗದರ್ಶನವನ್ನು ಪಡೆಯೋದ್ರಿಂದ ನಿಮ್ಮ ಎಲ್ಲ ಪ್ರಶ್ನೆಗಳು ಬಗೆಹರಿಸ ವೆ ಎನ್ನುವಂಥದ್ದು ಇನ್ನು ಎಲ್ಲ ಪ್ರಶ್ನೆ ಪರೀಕ್ಷೆಯ ಮೊದಲು ಬಿಡಿಸಿ ಅಂದ್ರೆ ನಾಳೆ ಇನ್ನೊಂದು ತಿಂಗಳು ಪರೀಕ್ಷೆ ಮುಂದೈತಿ ಅಂತಂದ್ರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿದ್ದಾವ ಅಥವಾ ಯಾವ ರೀತಿಯಾಗಿ ಕೇಳಬಹುದು ನೀವೇ ಒಂದು ಕ್ವಶನ್ ಪೇಪರ್ ಮಾಡಿಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಅದೇ ರೀತಿ ನೀವೇ ಒಂದು ಕ್ವಶನ್ ಪೇಪರ್ ಮಾಡ್ಕೊಳ್ಳಿ ಅಥವಾ ಈ ಒಂದು ಮಾದರಿ ಪ್ರಶ್ನೆಗಳನ್ನ ಎಲ್ಲವನ್ನು ಅಟೆಂಡ್ ಮಾಡಿ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಒಂದು ಸಾಮರ್ಥ್ಯ ಕೂಡ ಹೆಚ್ಚಿಗೆ ಆಗುತ್ತೆ ಜೊತೆಗೆ ನಾವು ಎಷ್ಟು ಎಬಿಲಿಟಿ ಇದೇವೆ ನಾವು ಎಷ್ಟು ಓದಿದೇವೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಓದಿನ ಜೊತೆಗೆ ವಾರಕ್ಕೊಮ್ಮೆ ಅಥವಾ ದಿನನಿತ್ಯ ಒಂದೊಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಎನ್ನುವಂಥದ್ದು ನಾನು ಈಗ ತಾನೇ ಹೇಳಿದೆ ನಿಮಗೆ ಸೊ ದಿನನಿತ್ಯ ಏನಾಗುತ್ತೆ ಒಂದೊಂದು ಪ್ರಶ್ನೆ ಪ್ರಶ್ನೆ ಪತ್ರಿಕೆಯನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಅಥವಾ ಬಿಡಿಸ್ಬೇಕಾಗತ್ತೆ ಎನ್ನುವಂಥದ್ದು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತೀರಾ ಹೀಗೆ ಮಾಡೋದ್ರಿಂದ ನೀವು ಪುಸ್ತಕಗಳನ್ನ ಓದ್ಬೇಕಾದ್ರೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರೆ ಅದಕ್ಕೆ ಹೇಗೆ ಓದ್ಬೇಕು ಅಂತ ನಿಮಗೆ ಖುದ್ದಾಗಿ ತಿಳಿತಾ ಹೋಗುತ್ತೆ ಪ್ರಶ್ನೆನ ನಾಳೆ ಯಾವ ರೀತಿಯಾಗಿ ಕೇಳ್ತಾರೆ ನಾವ್ ಯಾವ ರೀತಿಯಾಗಿ ಓದ್ಬೇಕು ಇನ್ನೂ ನನ್ಗೆ ನೆನಪು ಬರ್ತಾ ಇಲ್ಲ ಸೊ ನಾನು ಏನ್ ಮಾಡ್ಬೇಕು ಇನ್ನೂ ಚೆನ್ನಾಗಿ ಓದ್ಬೇಕು ಎನ್ನುವಂತಂದ್ರೆ ನೀವೇ ರೂಢಿ ಮಾಡ್ಕೊಳ್ತಾ ಹೋಗ್ತೀರಾ ಹಾಗಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಪರೀಕ್ಷೆಯ ಮೊದಲನೇ ನೀವು ಬಿಡಿಸ್ಬೇಕಾಗುತ್ತೆ ಸೊ ಬಿಫೋರ್ ನೀವು ರೆಡಿ ಆಗಿರ್ಬೇಕಾಗುತ್ತೆ ಸೊ ಹಾಗಾಗಿ ಏನ್ ಮಾಡಬೇಕಾಗುತ್ತೆ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ನೀವು ಮೊದಲಿಗೆ ಬಿಡಿಸಬೇಕು ಅಂತ ಈ ಒಂದು ಕೌಶಲ್ಯವನ್ನ ನೀವು ರೂಢಿಸ್ಕೊಳ್ಬೇಕಾಗುತ್ತೆ ಅದರ ಜೊತೆಗೆ ಅಂದ್ರೆ ಓದಿನ ಜೊತೆಗೆ ವಾರಕ್ಕೊಮ್ಮೆ ಅಥವಾ ದಿನನಿತ್ಯ ಒಂದೊಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋದು ತುಂಬಾನೇ ಅತ್ಯುತ್ತಮವಾಗಿರುವಂತಹ ಟಿಪ್ಸ್ ಆಗಿದೆ ಇನ್ನ ಪರೀಕ್ಷೆ ಸಿದ್ಧತೆಯ ಸಮಯದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರಬೇಕಾಗುತ್ತೆ ಕೆಲವು ಆಧ್ಯಾತ್ಮಿಕತೆ ಆಗಿರ್ಬೋದು ಅಥವಾ ನಿನಮ್ರತ ವರ್ತನೆ ಆಗಿರ್ಬೋದು ಅಥವಾ ಉದಾರ ವ್ಯಕ್ತಿ ಈ ಒಂದು ವ್ಯಕ್ತಿತ್ವಗಳನ್ನ ಬೆಳೆಸ್ಕೊಳ್ಬೇಕಾಗತ್ತೆ ಇದು ಇಷ್ಟೋ ಮಟ್ಟ ಓದಿ ಿಂತ ಇದೇನೈತಲ್ರಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಏನಪ್ಪ ಅಂದರೆ ಈಗ ನಾವು ಓದೋವಾಗ ಈಗ ಮನೆಯಲ್ಲಿ ಏನಾದರೂ ಸಣ್ಣ ಸಣ್ಣ ಕೆಲಸ ಹಚ್ಚಿದೆ ಅಥವಾ ನಮ್ಮ ಮೈಂಡ್ ಏನಿದೆ ಅಲ್ಲ ಡಿಸ್ಟರ್ಬ್ ಆಗಬಾರ್ದು ಯಾವಾಗಲೂ ಓದೋ ಕುಂತಾಗ ಮೈಂಡ್ ಪ್ರಶಾಂತವಾಗಿರಬೇಕು ನಾವು ಏನೇ ಓದಿದ್ರು ಕೂಡ ಅದು ಕ್ಯಾಚ್ ಮಾಡುವಂತದಿರಬೇಕು ಅಥವಾ ಸಂಗ್ರಹ ಮಾಡ್ಕೊಳ್ಬೇಕು ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಇಷ್ಟ ಓದೋದಕ್ಕಿಂತ ಇಷ್ಟ ಓದ್ರಿ ಆದ್ರೆ ಏನಾಗಬೇಕು ನೆನಪಿನಲ್ಲಿ ಉಳಿಬೇಕು ಎನ್ನುವಂಥದ್ದು ಸೊ ಹಾಗಾಗಿ ಏನಾಗಬೇಕು ನೆನಪಿನಲ್ಲಿ ಉಳಿಬೇಕು ಅಥವಾ ಎಕ್ಸಾಮ್ ನಾವು ಸಕ್ಸಸ್ ಕಾಣಬೇಕು ಅಂದ್ರೆ ಮನಸ್ಸು ಮೊದಲಿಗೆ ಶಾಂತವಾಗಿರಬೇಕು ನಾವು ಓದೋಕ್ ಕುಂದ್ರೆ ಅಲ್ಲಿ ಜಗಳ ಮಾಡ್ಕೊಂಡು ಓದು ಕುಂದಿರೋದಲ್ಲ ಸೊ ಯಾವಾಗಲೂ ಯಾವುದೇ ರೀತಿ ಕಿರಿಕಿರಿ ಆಗಿರ್ಬೋದು ಅಥವಾ ಈ ರೀತಿ ಜಗಳ ಮನಸ್ತಾಪಗಳು ಏನು ಆಗದೆ ಮನಸ್ಸು ಶಾಂತವಾಗಿದ್ದಾಗ ನೀವು ಓದೋಕೆ ಕೂತ್ಕೊಳ್ಳಿ ಆ ಒಂದು ಸಮಯ ನಿಮಗೆ ಅತ್ಯುತ್ತಮವಾಗಿರುವಂಥ ಸಮಯವಾಗಿರುತ್ತೆ ಜೊತೆಗೆ ಏನಪ್ಪಾ ಅಂದರೆ ನಮ್ರತ ವರ್ತನೆ ಎಲ್ಲರ ಜೊತೆಗೆ ಯಾರೋ ನಿಮ್ಗೆ ಏನೋ ಅಂದ್ರೆ ಅದನ್ನು ತಲೆ ಹಾಕೋಬಾರ್ದು ಎಲ್ಲವನ್ನೂ ನಿಮ್ಮ ಮನಸ್ಸು ಶಾಂತಿಯಾಗಿರ್ಬೇಕಂದ್ರೆ ನೀವು ನಮೃತ ವರ್ತನೆಯನ್ನ ಉಳ್ಳವರಾಗಿರ್ಬೇಕು ಅದ್ರ ಜೊತೆಗೆ ಉದಾರ ವ್ಯಕ್ತಿತ್ವಗಳನ್ನ ಕೂಡ ನೀವು ಹೊಂದಿರಬೇಕು ಈಗ ಆಧ್ಯಾತ್ಮಿಕತೆ ಕಡೆಗೆ ಎದ್ದು ಒಂದು ಐದು ನಿಮಿಷ ಮೆಡಿಟೇಷನ್ ಮಾಡೋದು ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಐದು ನಿಮಿಷ ವಿವೇಕಾನಂದ್ರ ಈ ಮೋಟಿವೇಟ್ ಸಂದೇಶಗಳನ್ನ ಅಥವಾ ಮೋಟಿವೇಟ್ ವಿಡಿಯೋಗಳನ್ನ ಅಥವಾ ಅಂತಹ ಈ ಆಧ್ಯಾತ್ಮಿಕತೆ ಕುರಿತಾಗಿರುವಂತಹ ಪುಸ್ತಕಗಳನ್ನ ಓದೋದ್ರ ಜೊತೆ ನಿಮ್ಗೆ ಏನಾಗುತ್ತೆ ನೀವು ಮೋಟಿವೇಟ್ ಆಗ್ತೀರಾ ಓದಲೇಬೇಕು ನನ್ನ ಕನಸನ್ನ ನಾನು ಈಡೇರಿಸಲೇ ಕೊಡಬೇಕು ಎನ್ನುವ ಛಲ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸೊ ಅದಕ್ಕಾಗಿ ನೀವು ಆಧ್ಯಾತ್ಮಿಕತೆಗಳಾಗಿರ್ಬೋದು ಅಥವಾ ನಮೃತ ವರ್ತನೆ ಉದಾರ ವ್ಯಕ್ತಿತ್ವವನ್ನು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಮೇಲಿನ ನಾವು ಇಲ್ಲಿವರೆಗೂ ಟಿಪ್ಸ್ ಅಂಶಗಳನ್ನು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಗೆ ಕೂರುವವರು ತಪ್ಪದೇ ಫಾಲೋ ಮಾಡಬೇಕಾಗುತ್ತೆ ಏನು ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿ ಆಗ್ತಾ ಇದ್ದೀನಿ ಅನ್ನುವಂಥವ್ರು ಈ ಎಲ್ಲ ಟಿಪ್ಸ್ಗಳನ್ನು ಚಾಚೂ ತಪ್ಪದೆ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಹಾಗೆ ಮಾಡಿದರೆ ಯಶಸ್ಸು ಮತ್ತು ಸೋಲು ಎರಡನ್ನು ಸಮಾನವಾಗಿ ಸ್ವೀಕರಿಸುವ ಸ್ವೀಕರಿಸ್ತೇನೆ ಎಂಬ ಧೈರ್ಯ ಕೂಡ ಇದ್ರೆ ನಿಮಗೆ ಮುನ್ನುಗ್ಗಿಲು ಅಸಾಧ್ಯವಾದದ್ದು ಯಾವುದು ಅಲ್ಲ ಇಲ್ಲ ಎನ್ನುವಂಥದ್ದು ಸ್ನೇಹಿತರೆ ಏನಪ್ಪಾ ಅಂದ್ರೆ ಯಶಸ್ಸು ಮತ್ತು ಸೋಲು ಎರಡನ್ನು ಸಮಾನವಾಗಿ ಸ್ವೀಕರಿಸುವೆ ಎಂಬ ಧೈರ್ಯದಿಂದ ಮುನ್ನುಗ್ಗಿ ಅದರ ಜೊತೆಗೆ ಅಧ್ಯಾಯ ಅಂದ್ರೆ ಅಸಾಧ್ಯವಾದದ್ದು ಅಥವಾ ನನ್ನ ಕೈಲಿ ಆಗ ಆಗಲ್ಲ ಎನ್ನುವಂಥದ್ದು ಯಾವುದು ಕೂಡ ಇಲ್ಲ ಹಾಗಾಗಿ ಇದನ್ನ ಮರೆಯದಿರಿ ಸ್ನೇಹಿತರೆ ಏನಪ್ಪಾ ಅಂದ್ರೆ ನನ್ನ ಕೈಲಿ ಆಗಲ್ಲ ಅಯ್ಯೋ ನಾನು ಇಷ್ಟೆಲ್ಲ ಓದ್ತೀನಿ ಖಂಡಿತ ಇಲ್ಲ ಇದಾಗೆ ಆಗುತ್ತೆ ನನ್ನ ಕೈಲಿ ಯಾಕಾಗಲ್ಲ ಆಗಲ್ಲ ನಾನು ಸಾಧಿಸೇ ಸಾಧಿಸ್ತೇನೆ ಖಂಡಿತವಾಗ್ಲೂ ನಾನು ಈ ಸಾರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತೇನೆ ನನ್ನ ಗುರಿಯನ್ನು ತಲುಪ್ತೇನೆ ಅಂತ ನಿರ್ದಿಷ್ಟವಾಗಿ ಗುರಿಯನ್ನು ಇಟ್ಕೊಳ್ಳಿ ಗೋಲನ್ನು ಇಟ್ಟು ಕನಸನ್ನು ಕಾಣಿ ಖಂಡಿತವಾಗ್ಲೂ ನೀವು ಅದನ್ನ ಯಶಸ್ಸನ್ನ ಪಡಿತೀರಾ ಸೊ ಆಗದೆ ಇರುವಂಥದ್ದು ಯಾವುದು ಇಲ್ಲ ಕಬ್ಬಿನದ ಕಡಲೆ ಅಂತ ನೀವು ಅಂದ್ಕೊಂಡ್ರೆ ಅದು ಕಬ್ಬಿನದ ಕಡಲೆ ಆಗುತ್ತೆ ಹೂವು ಅಥವಾ ನಾನು ಮಾಡೇತಿರ್ತೇನೆ ಎನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ದೃಢವಾಗಿ ಸಂಕಲ್ಪವನ್ನು ಹೊಂದಿದರೆ ಖಂಡಿತವಾಗ್ಲೂ ನೀವು ಯಶಸ್ಸನ್ನು ಪಡೆದೇ ಪಡಿತೀರಾ ಈ ಎಂಟು ಟಿಪ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಿಪ್ಸ್ಗಳು ಸೊ ಹಾಗಾಗಿ ಈಗ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೊರಡಬೇಕು ಅಂತ ಅಥವಾ ಸ್ಪರ್ಧಾತ್ಮಕ ಜಗತ್ತಿಗೆ ಪಾದಾರ್ಪಣೆಯನ್ನು ಮಾಡಬೇಕು ಎನ್ನುವಂಥವ್ರು ಈ ಎಂಟು ಟಿಪ್ಸ್ಗಳನ್ನ ಚಾಚು ತಪ್ಪದೆ ಫಾಲೋ ಮಾಡಬೇಕಾಗತ್ತೆ ಎಸ್ ನೋಡಿದ್ರಲ್ಲ ಸ್ನೇಹಿತರೆ ಈ ಎಂಟು ಟಿಪ್ಸ್ಗಳು ಯಾವ ರೀತಿಯಾಗಿ ಫಾಲೋ ಮಾಡಬೇಕು ಎನ್ನುವಂಥದ್ದು ಸೊ ನಿಮಗೆ ಮೊದಲಿಗೆ ನಿಮ್ಮ ಮೈಂಡ್ ಕರೆಕ್ಟ್ ಆಗಿರಬೇಕಾಗುತ್ತೆ ಅಂದರೆ ನೀವು ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲು ನಿಮ್ಮ ಕನಸೇನು ಎನ್ನುವಂಥದ್ದು ಮತ್ತು ಯಾವ ರೀತಿಯಾಗಿ ಓದಬೇಕು ಯಾವ ರೀತಿಯಾಗಿ ಅಧ್ಯಯನ ಸಾಮಗ್ರಿಗಳ ಕುರಿತಾಗಿ ನಮಗೆ ಮಾಹಿತಿ ಇರಬೇಕು ಮತ್ತು ಜೊತೆಗೆ ಮನಸ್ಸು ಪ್ರಶಾಂತವಾಗಿರುವಾಗ ನೀವು ಟೈಮ್ ಟೇಬಲ್ ಹಾಕ್ಕೊಳ್ಳಿ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ನಾನು ನಾಲ್ಕು ಗಂಟೆಗೆ ಏಳಬೇಕು ಐದು ಗಂಟೆಗೆ ನಾನು ಓದಲಿಕ್ಕೆ ಕೂತ್ಕೊಳ್ಬೇಕು ಈ ರೀತಿಯಾಗಿ ಒಂದು ಟೈಮ್ ಟೇಬಲ್ ಆಮೇಲೆ ಒಂದು ಶಿಸ್ತುಬದ್ಧವಾಗಿ ನೀವು ಓದೋಕ್ಕೆ ಶುರುವಾದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಕನಸು ನನಸಾಗುತ್ತೆ ಅಂತ ಹೇಳ್ತಾ ಇಂತಹ ಮೋಟಿವೇಟ್ ಸಂದೇಶಗಳು ಅಥವಾ ಇಂತಹ ಟಿಪ್ಸ್ಗಳು ನಿಮಗೆ ಬೇಕಾಗಿದ್ರೆ ಖಂಡಿತವಾಗ್ಲೂ ಕೆಳಗಡೆ ಕಮ್ಮಿ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡುವುದರ ಮುಖಾಂತರ ನಮಗೆ ತಿಳಿಸಿ ಆದಷ್ಟು ನಿಮಗೆ ಉಪಯುಕ್ತವಾಗಿರುವಂತಹ ಅಂಶಗಳ ಜೊತೆಗೆ ನಾವು ಸಿಗ್ತೇವೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್